ಬಿಜೆಪಿ ಪಡಸಾಲಿಯಲ್ಲಿ ಮತ್ತೆ ಬದಲಾವಣೆಯ ಪರ್ವ ಎದುರುವಂತು ಸಿಎಂ ಬೊಮ್ಮಾಯಿ ಸ್ಥಾನ ಪಲ್ಲಟಕ್ಕೆ ಸಿದ್ಧತೆಯಾಗಿರುವಂತದ್ದು ಈಗಾಗಲೇ ಬಿಜೆಪಿ ಪಡಸಾಲಿಯಲ್ಲಿ ಜನವರಿ ಎರಡನೇ ವಾರದಲ್ಲಿ ಸಿಎಂ ಪದತ್ಯಾಗವನ್ನ ಮಾಡಲು ಹೊರಟಿರುವಂತದ್ದು ಮಂಡಿ ನೋವು ಚಿಕಿತ್ಸೆಯ ನೆಪದಲ್ಲಿ ಬೊಮ್ಮಾಯಿ ಬದಲಾವಣೆ ಆಗ್ತಿರುವಂತದ್ದು ಬೊಮ್ಮಾಯಿ ಬದಲಾವಣೆ ನಿಶ್ಚಿತ ಅಂತಿವೆ ಕೇಸರಿ ಮೂಲಗಳು ಬಿಜೆಪಿಯ ಪಡಸಾಲಿಯಲ್ಲಿ ಕೇಳಿ ಬರ್ತಿರುವಂತ ಮಾತು ಬೊಮ್ಮಾಯಿ ಬದಲಾವಣೆ ನಿಶ್ಚಿತ ಅಂತ ಹೇಳ್ತಿದೆ ಮಂಡಿ ನೋವಿನ ಚಿಕಿತ್ಸೆಯನ್ನ ನೆಪ ಮಾಡಿಕೊಂಡು ಬೊಮ್ಮಾಯಿ ಅವರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಪರ್ವ ಇರುವಂತದ್ದು ಸಿಎಂ ಬೊಮ್ಮಾಯಿ ಸ್ಥಾನ ಪಲ್ಲಟಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಬಿಜೆಪಿ ಪಡಸಾಲಿಯಲ್ಲಿ ನಡೀತಾ ಇದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗಿಂದನೂ ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ಲಾಭ್ಯನ ಮಾಡ್ತಿದ್ದವರು ಈಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದ ನಂತರವೂ ಕೂಡ ಲಾಭ್ಯನ ಮಾಡ್ತಾನೆ ಇದ್ದಾರೆ ಯಾರು ಎಕ್ಸ್ಪೆಕ್ಟೇ ಮಾಡ್ದಿರೋ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದ್ರು ಆದ್ರೆ ಸಿಎಂ ಮಾಜಿ ಸಿಎಂ ಯಡಿಯೂರಪ್ಪನವರು ಒಂದು ಸಿಎಂ ಸ್ಥಾನವನ್ನ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಮಾತು ಕೇಳಿ ಬಂದಾಗ ಬಿಜೆಪಿ ಕೆಲ ನಾಯಕರು ಲಾಭ್ಯನ ನಡೆಸ್ತಿದ್ರು ಈಗ ಅದೇ ನಾಯಕರು ಮತ್ತೆ ಲಾಭ್ಯನ ನಡೆಸ್ತಿರುವಂಥದ್ದು ಈ ಬಗ್ಗೆ ಈಗಾಗಲೇ ಕೇಸರಿ ಪಡೆ ಪ್ಲಾನ್ ಅನ್ನ ರೂಪಿಸಿರುವಂಥದ್ದು ಜನವರಿ ಎರಡನೇ ವಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪದತ್ಯಾಗವನ್ನ ಮಾಡ್ತಾರೆ ಮಂಡಿ ನೋವನ್ನ ನೆಪ ಮಾಡಿಕೊಂಡು ಸಿಎಂ ಬದಲಾವಣೆ ಆಗುತ್ತಾ ಹಾಗಾದ್ರೆ ಬದಲಾವಣೆ ನಿಶ್ಚಿತ ಅಂತ ಕೇಸರಿ ಪಡೆಯಿಂದ ಈಗ ಬರ್ತಿರುವಂತಹ ಮಾತು ಸಿಎಂ ಬೊಮ್ಮಾಯಿ ಸ್ಥಾನ ಪಲ್ಲಟಕ್ಕೆ ಈಗಾಗಲೇ ಬಿಜೆಪಿ ಪಡಸಾಲಿಯಲ್ಲಿ ಸಕಲ ತಯಾರಿಯಾಗಿದೆ ಸಿದ್ಧತೆಯಾಗಿದೆ ಅನ್ನೋ ಮಾತು ಈಗ ಕೇಸರಿ ಮೂಲಗಳಿಂದಲೇ ತಿಳಿದು ಬರ್ತಿರುವಂಥದ್ದು